ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ ಆಲ್ಮೋಸ್ಟ್ 6:30 ಆಗಿದೆ. ಇವತ್ತು ನಮ್ಮ ಪ್ರಯಾಣ ಮೈಸೂರಿಂದ ಚಿಕ್ಕಮಗಳೂರು. ಟೋಟಲ್ 6 ಗಾಡಿ ಹೋಗ್ತಿದ್ದೀವಿ. 4 ಹಿಮಾಲಯ, 1 ಕಾಂಟಿನೆಂಟಲ್ ಚೀಟಿ, ಆಮೇಲೆ ನಂದು ಕ್ಲಾಸಿಕ್ 500. ಸ್ಟಾಪ್ ಆಗ್ತೀವಿ ಬ್ರೇಕ್ಫಾಸ್ಟ್ಗೆ. ಓಕೆ, ಅಲ್ಲಿಂದ ನೆಕ್ಸ್ಟ್ ರೈಡ್ ಕಂಟಿನ್ಯೂ ಮಾಡ್ತೀವಿ ಚಿಕ್ಕಮಗಳೂರಿಗೆ. ಅಲ್ಲಿಂದ ನಾವು ಹೋಮ್ ಸ್ಟೇಗೆ ರೀಚ್ ಆಗಿಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಗಿಸ್ ಮಾಡಿ ಊಟ ಗಿಟ ಎಲ್ಲ ಮಾಡಿ ಸಂಜೆ ಮೇಲೆ ಹೇಳಿದ್ನಲ್ಲ ಆಫ್ ರೋಡು, ಅಲ್ಲಿಗೆ ಹೋಗೋಣ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಗೊತ್ತಾ? ಇಲ್ಲ, ಹೇಳ್ಬಿಡಿ. ಹೇಳ್ಬಿಡ್ತೀನಿ. ಸ್ಪೀಡ್ ಲಿಮಿಟ್ ಬಂದು 100 ಒಳಗೆ ಇರೋಣ, 80 ಸಾಕು. ಒಬ್ರಿಗೊಬ್ರು ಕಮೆಂಟ್ ಕೊಡಿ ಹಿಂದೆ, ನಿಮ್ಮಿಂದ ಯಾರು ಇರ್ತಾರೆ ಅವ್ರಿಗೆ ಹಂಸಿದ್ರೆ ಹಂಸು, ಆಮೇಲೆ ಸ್ಟ್ರೈಟ್ ಹೋಗ್ಬೇಕಾದ್ರೆ ಪಾಸ್ ಮಾಡಬೇಕಾದ್ರೆ ಪಾಸ್ ಆಗಿ, 2-way ಇದ್ದರೆ ನಾನು ಸಿಗ್ನಲ್ ಕೊಡ್ತೀನಿ 2-way ಅಂತ, ಇಲ್ಲ ಎಲ್ಲ ಸಿಂಗಲ್ ರೈಡ್ ಹಿಂದೆ ಆಗ್ಬಿಡಿ ಅಷ್ಟೆ, ಇನ್ನೇನಿಲ್ಲ. ಹಾಂ, ಓಕೆನಾ? ಆರಾಮಾಗಿ ಸೇಫಾಗಿ ಹೋಗಿ ಬರೋಣ, ಇನ್ನೂ ಜಾಸ್ತಿ ಜರ್ನಿ ಮಾಡೋಣ. ಮೈಸೂರಿಂದ ನಾವು ಹೋಗ್ತಿರೋ ಪ್ಲೇಸ್ಗೆ ಆಲ್ಮೋಸ್ಟ್ 190 ಕಿಲೋಮೀಟರ್ಸ್ ಇದೆ. ಚಿಕ್ಕಮಗಳೂರಲ್ಲಿ ಮೂಡಿಗೆರೆ ಇರೋದು ಎಕ್ಸಾಕ್ಟ್. ಅಲ್ಲಿ ಒಂದು ಹೋಮ್ ಸ್ಟೇಗೆ ಈಗ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀನಿ. 13 ಲೀಟರ್ಸ್ ಹಿಡಿಯುತ್ತೆ 500. ಮತ್ತು ಹುಣಸೂರು ರೋಡ್, ನಾನು ಆಲ್ರೆಡಿ ಮಾಡಿರೋ 4 ವ್ಲಾಗಲ್ಲಿ 3 ವ್ಲಾಗು ಹುಣಸೂರು ರೋಡಿಂದನೇ ಟ್ರಾವೆಲ್ ಮಾಡಿದ್ದೀವಿ. ಇವಾಗ ಇದು ಅದೇ, ಇದು 3ನೇದು. ಈ ರೋಡಲ್ಲಿ ಟ್ರಾವೆಲ್ ಮಾಡಿ ಮಾಡಿ ಹಂಪ್ಸು ಎಲ್ಲಿ ಬರುತ್ತೆ ಅಂತ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ, ಆಟೋಮೆಟಿಕ್ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಕೆ ಆರ್ ನಗರ. ಕಿಲೋಮೀಟರ್ಸ್ ಆಫ್ ರೋಡೇ ಬಂದ್ವಿ. ಇವಾಗ ಇಲ್ಲೊಂದು ಗೇಟ್ ಇದೆ, ಮೋಸ್ಟ್ಲಿ ಇದೆ ಅನಿಸುತ್ತೆ ಪ್ರಾಪರ್ಟಿ. ಅಕ್ಕಪಕ್ಕ ಎಲ್ಲ ಕಾಫಿ ಗಿಡಗಳು ಅಲ್ಲಿ ಕಾಣಿಸ್ತಿದೆ, ಅದೇ ಅನಿಸುತ್ತೆ ಹೋಮ್ ಸ್ಟೇ. ಒಂದು ಏನಂದರೆ ಗಾಳಿ ಇಮ್ಮಿಡಿಯೇಟ್ ಈ ಪ್ರದೇಶಕ್ಕೆ ಬಂದಂಗೆ ತಣ್ಣಗಿರೋದು ಫೀಲ್ ಆಗುತ್ತೆ. ಬಿಸಿಲಿದ್ರೂ ಗಾಳಿ ತಣ್ಣಗಿರುತ್ತೆ, ಅದೇ ಇಲ್ಲಿ ಸ್ಪೆಷಾಲಿಟಿ. ಈ ಹೋಮ್ ಸ್ಟೇ ಹೆಸರು ರೇನಿ ಹಟ್ ಹೋಮ್ ಸ್ಟೇ ಅಂತ. ಸಿಂಪಲ್ಲಾಗಿ ಚೆನ್ನಾಗಿದೆ. ಇನ್ನು ನೋಡಬೇಕು ಅಕ್ಕಪಕ್ಕ ಎಲ್ಲ ಏನಿದೆ ಅಂತ. ನೈಸ್. ಸಂಜೆ ಆಗಿದೆ. ಇವಾಗ ದೇವಿ ಗುಡ್ಡ ಅನ್ನೋ ಪ್ಲೇಸ್ಗೆ ಆಫ್ ರೋಡಿಂಗ್ ಹೋಗ್ತಿದ್ದೀವಿ. ಮೇಲ್ಗಡೆ
ಒಳ್ಳೆ ಸನ್ಸೆಟ್ ಸಿಗುತ್ತೆ ನೋಡೋಕ್ಕೆ ಅಂತ ಹೇಳ್ತಿದ್ದಾರೆ, ನೋಡೋಣ. ನಾರ್ಮಲಾಗೇ ಇರುತ್ತೆ, ಬಟ್ ರೋಡ್ ಮೇಲೆ ಹೋಗೋದಷ್ಟೇ ಅಂತ ಅಂದ್ಕೊಂಡೆ. ಇದು ನೋಡಿದ್ರೆ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ಲು ಜಾಸ್ತಿನೇ ಇದೆ. ದಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ, ವಿಡಿಯೋನ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ನಾನು ಅಂಕುಶ್ ಭೋಗಿಮನೆ, ಮತ್ತೆ ಸಿಗೋಣ.